ಸ್ವಾರ್ಥ ಸಾಧನೆಗಾಗಿ ಹಲವರು ಬಹುಜನ ಸಮಾಜವಾದಿ ಪಕ್ಷವನ್ನು ತೊರೆದು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ. ಇಂತಹ ಬೆಳವಣಿಗೆಗಳು ತಾತ್ಕಾಲಿಕವಾಗಿದ್ದು ನೈಜ ಕಾರ್ಯಕರ್ತರು ಪಕ್ಷಕ್ಕೆ ಮರಳುತ್ತಾರೆ ಎಂದು ಬಿಎಸ್ಪಿ ಕೊಡಗು ಉಸ್ತುವಾರಿ ರೇವತಿ ರಾಜ್ ಮಡಿಕೇರಿಯಲ್ಲಿ ಹೇಳಿದ್ದಾರೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗೋಣ, ದೇಶದಲ್ಲಿ ಬದಲಾವಣೆ ತರೋಣ, ದಯವಿಟ್ಟು ಹೋದವರೆಲ್ಲ ಮರಳಿ ಬನ್ನಿ ಎಂದು ಅವರು ಮನವಿ ಮಾಡಿದರು. ಮುಸ್ಲಿಂ ಸಮುದಾಯದ ಮೀಸಲಾತಿಯನ್ನು ಕಸಿದು ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯಕ್ಕೆ ಹಂಚುವ ಮೂಲಕ ರಾಜ್ಯ ಸರ್ಕಾರವು ಹೃದಯಹೀನ ಮತ್ತು ಜನವಿರೋಧಿ ಧೋರಣೆ ತಳೆದಿದೆ. ಧರ್ಮಾಧಾರದಲ್ಲಿ ಮೀಸಲಾತಿ ನೀಡಲು ಸಾಧ್ಯವಿಲ್ಲ ಎಂದು ಸರ್ಕಾರ ಸ್ಪಷ್ಟನೆ ನೀಡಿದೆ. ಆದರೆ ಈ ಹಿಂದೆ ಸರ್ಕಾರವು ಮುಸ್ಲಿಮರಿಗೆ ಧರ್ಮದ ಆಧಾರದಲ್ಲಿ ಮೀಸಲಾತಿ ನಿಗದಿ ಮಾಡಿರಲಿಲ್ಲ. ಈ ಸಮುದಾಯವನ್ನು ಹಿಂದುಳಿದ ವರ್ಗವೆಂದು ಪರಿಗಣಿಸಿ ಪ್ರವರ್ಗ ಬಿಯಲ್ಲಿ ಮೀಸಲಾತಿ ನೀಡಲಾಗಿದೆ. ಇದು ಸಂವಿಧಾನಬದ್ಧ ಮತ್ತು ನ್ಯಾಯೋಚಿತವೂ ಆಗಿತ್ತು. ಆದರೆ ಯಾವುದೇ ವರದಿ ಪಡೆಯದೆ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡದೆ ಮೀಸಲಾತಿಗೆ ಕತ್ತರಿ ಹಾಕಿರುವ ಕ್ರಮ ಸರಿಯಲ್ಲ ಎಂದು ರೇವತಿ ವಾದಿಸಿದರು. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಎಚ್ಚೆತ್ತುಕೊಳ್ಳುತ್ತಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಇಡೀ ರಾಜ್ಯದಲ್ಲಿ ಸಂಘಟನೆ ಬಲಪಡಿಸಲು ಮತ್ತು ನಿರಂತರ ಕಾರ್ಯಕ್ರಮಗಳ ಮೂಲಕ ಜನರ ಬಳಿಗೆ ಹೋಗಲು ತೀರ್ಮಾನವಾಗಿದೆ ಎಂದರು. ಪಕ್ಷವನ್ನು ಜಿಲ್ಲೆಯಲ್ಲೂ ಪುನರ್ ಸಂಘಟನೆ ಮಾಡಲಾಗುತ್ತಿದೆ. ಮಡಿಕೇರಿಯ ರೇಸ್ಕೋರ್ಸ್ ರಸ್ತೆಯಲ್ಲಿ ಕಚೇರಿಯನ್ನು ಆರಂಭಿಸಲಾಗಿದೆ. ಸಂಘಟನೆಯಲ್ಲಿ ಕಳೆದ 7-8 ವರ್ಷಗಳಿಂದ ಕೆಲಸ ಮಾಡಿರುವ ಕೊಡಗಿನ ದಿವಿಲ್ ಕುಮಾರ್ ಅವರನ್ನು ಮಡಿಕೇರಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ ಎಂದು ರೇವತಿ ಹೇಳಿದರು. ರಾಜ್ಯ ಸರ್ಕಾರ ರದ್ದು ಮಾಡಿದೆ, 4% ಮೀಸಲಾತಿಯನ್ನು ರದ್ದು ಮಾಡಿದೆ. ಆ ವಿಚಾರವನ್ನು ಕುರಿತು ಅದನ್ನು ಒಂದು ಖಂಡನೆ ಮಾಡುವಂಥ ಒಂದು ಪ್ರೆಸ್ ಮೀಟನ್ನು ನಾವಿವತ್ತು ಮಡಿಕೇರಿ ನಮ್ಮ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಹಮ್ಮಿಕೊಳ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ತಮ್ಮೆಲ್ಲರಿಗೂ ಸಹ ಒಂದು ನಮ್ಮ ಪಕ್ಷದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಇಲ್ಲಿ ಮುಖ್ಯವಾಗಿ ಏನು ಈ ಸಮುದಾಯವನ್ನು ನಮ್ಮ ಬಹುಜನ ಸಮಾಜ ಪಾರ್ಟಿಯಲ್ಲಿ ಬಹುಮುಖ್ಯವಾಗಿ SC ST OBC ಮೈನಾರಿಟಿಗಳದೇ ಒಂದು ಬಹುಳಿಯಾಗಿರುವಂಥದ್ದು. ಸೊ ಆದರೆ ಅವರ ಒಂದು ಹಕ್ಕುಗಳನ್ನು ಪ್ರತಿಷ್ಠಾಪಿಸಲಿಕ್ಕೆ ಅಂತಲೇ ಒಂದು ಪಕ್ಷವನ್ನು ಪ್ರಭುತ್ವಕ್ಕೆ ತಂದಂಥದ್ದು. ಹಾಗಾಗಿ ಬಹುಪಾಲು ಭಾಗದ ಜನರು ಅವರೇ ಇರುವಂಥದ್ದು. ಹಾಗಿದ್ರೂ ಸಹ ಈ ನಮ್ಮ ಯಾವುದೇ ಪಾರ್ಟಿಗಳು ಈ ವಿಚಾರವನ್ನು ಸತತವಾಗಿ ಈ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸತತವಾಗಿ ಎಲ್ಲ ವಿಚಾರಗಳನ್ನು ನಾವು ಈ ಒಂದು ನಿಟ್ಟಿನಲ್ಲಿ ನೋಡ್ಕೊಂಡು ಬಂದಾಗ ಹೆಸರಿಗೆ ಶುರು ಮಾಡಿದ್ರೆ ಅದು ಪಟ್ಟಿಗಳು ಬಹಳ ದೊಡ್ಡದಾಗಿ ಹೋಗುತ್ತೆ. ಸತತವಾಗಿ ಒಂದು ದಾಳಿಯನ್ನು ಮಾಡ್ಕೊಂಡು ಬಂದೆ. ಅದು ಚುನಾವಣಾ ಇನ್ನೇನು ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇವರು ಒಂದು ಮೀಸಲಾತಿಯ ಒಂದು ಇದನ್ನು ಘೋಷಣೆ ಮಾಡಿದ್ರು. ಬಹಳಷ್ಟು ಸಮಯ ಆಯಿತು. ಅಂಥದ್ರಲ್ಲಿ ಮೀಸಲಾತಿಯನ್ನು ಏನು SC ST ಸಮುದಾಯಕ್ಕೆ ಒಂದು ಏನು ಒಂದು 17% ಮೀಸಲಾತಿಯ ಘೋಷಣೆ ಮಾಡಿದ್ರು. ಅದು ಸಹ ಇದುವರೆಗೂ 9th Schedule ಹೋಗಿದೆ ಅಂತ ಹೇಳ್ತಾರೆ. ಅದರೂ ಸಹ ಯಾವುದೇ ರೀತಿಯಾದ ಏನು ತೀರ್ಮಾನಗಳಾಗಿಲ್ಲ. ಬಹಳಷ್ಟು ಸಮಯ ಆಯಿತು. ಬಹಳಷ್ಟು ಹೋರಾಟಗಳು, ದಾಳಿಗಳು, ಏನು ಪ್ರಬಲ ಸಮುದಾಯಗಳಾದಂಥ ಒಂದು ಒಕ್ಕಲಿಗ ಸಮುದಾಯ ಹಾಗೂ ಲಿಂಗಾಯತ ಸಮುದಾಯಗಳು ಸಹ ಕೂತ್ಕೊಂಡಿದ್ರು ದಾಳಿ ಮಾಡಿಕೊಂಡು. ಅವರಿಗೂ ಸಹ ಒಂದು 6% ಮೀಸಲಾತಿಗಳು ಬೇಕು ಅಂತ. ಆದರೆ ಯಾವುದೇ ರೀತಿಯಾದ ಜಾರಿಗೆ ಬರದೆ ಏನು ನಮ್ಮ ಮುಸಲ್ಮಾನ್ ಸಮುದಾಯದ ಒಂದು ನಮ್ಮ ಸಹೋದರರು ಅವರ ಒಂದು ಮೀಸಲಾತಿಯನ್ನು ತೆಗೆದು 2B ತೆಗೆದು ಅದನ್ನ ಇವರಿಗೆ ಒಂದು ಪ್ರಬಲ ಸಮುದಾಯವಾದಂತಹ ನಮ್ಮ ಸಹೋದರರಾಗಿರುವಂತಹ ಒಕ್ಕಲಿಗರಿಗೆ 2%, ಲಿಂಗಾಯತರಿಗೆ 2% ಹಂಚಿಕೆ ಮಾಡ್ತಾ ಇದ್ರು. ಸೊ ಇಲ್ಲಿ ಏನಾಗಿದೆ, ಇವ್ರನ್ನ ಮತ್ತೆ ನಮ್ಮ ಮುಸಲ್ಮಾನ ಬಂಧುಗಳನ್ನ ತೆಗೆದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಆ ಒಂದು ವರ್ಗಕ್ಕೆ ಹಾಕಲಾಯಿತು. ಈಗಿನ ಇದರಲ್ಲಿ ಅವರನ್ನು ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಧರ್ಮಾಧಾರಿತವಾದ ಒಂದು ಮೀಸಲಾತಿಯನ್ನ ಸಂವಿಧಾನದಲ್ಲಿ ಪ್ರೊವಿಷನ್ ಇಲ್ಲ, ಹಾಗಾಗಿ ನಾವು ತೆಗೆದವ್ರನ್ನ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಹಾಕಿದ್ದೀವಿ ಅಂತ. ಇಲ್ಲಿ ಧರ್ಮಾಧಾರಿತ ಮೀಸಲಾತಿಯನ್ನ ಖಂಡಿತ 2B ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿರಲಿಲ್ಲ. ಇದನ್ನ ಅವರು ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಇರ್ಬೋದು ಮತ್ತೆ ಯಾವುದೇ ಒಂದು ಪ್ರಬಲವಾದಂತಹ ಒಂದು ಆಳ್ವಿಕೆಯಲ್ಲಿರ್ಬೋದು ಯಾವುದ್ರಲ್ಲೂ ಸಹ 1%ಗಿಂತ ಹೆಚ್ಚಿಗೆ ಇಲ್ಲದೇ ಇರೋದ್ರಿಂದ ಅವರು ಎಲ್ಲಾ ರೀತಿಯಲ್ಲೂ ಹಿಂದುಳಿದ ಸಮುದಾಯ ಅಂತ ಹೇಳಿ ಒಂದು ಪ್ರಾಪರ್ ಆಗಿ ಅದನ್ನ ಒಂದು ವರದಿ ಮುಖಾಂತರ ಅವ್ರನ್ನ ಒಂದು ಸಮಾನತೆಗೋಸ್ಕರ ಅವ್ರಿಗೆ ಒಂದು ಪ್ರಾವಿಷನ್ ಕೊಡ್ಲಿಕ್ಕೆ ಅಂತ ಒಂದು ಕೊಟ್ಟಿರುವಂತದ್ದು 2B. ಅದು ಯಾವುದೇ ರೀತಿ ಒಂದು ಗಣನೆ ತಗೊಳ್ಳದೆ ಗೋಷ್ಠಿಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಸಿದ್ದಪ್ಪ, ಮಾಜಿ ಅಧ್ಯಕ್ಷ ಜಯಪ್ಪ ಹಾನಗಲ್, ಪ್ರಮುಖರಾದ ರವಿ, ಸರಾತಂಗಮ್ಮ ಮತ್ತು ಕೃಷ್ಣಪ್ಪ ಹಾಜರಿದ್ದರು.